ज्ञान संपूर्ण नम परम तेवरे नमक ज्ञान दायपाल देवर नीनकोस्कू परिशुद्ध वाक्य ना पठी ध्यान अदर मूलक हेरवान ज्ञानवे संदर्भदू परिशुद्ध आत्मन नमे नम प्रेरपी प्रबोधी दिन वाक्य गुडार्थ अर्थायसिके दिन मानलू सह निकेन बेड़ता नाद सन्निधि बंद कृपेमा स्वामी ಈ ಆರಾಧನೆಯಲ್ಲಿ ನೀನೇ ಆದಿಯು ಮಧ್ಯಸ್ಥನು ಅಂತ್ಯವು ಆಗಿದ್ದು ಹೇರಳವಾದಂತ ನಿನ್ನ ಜ್ಞಾನವನ್ನ ಪಡೆದ ಮಕ್ಕಳಾಗಿ ಲೋಕದಲ್ಲಿ ಹೋಗಿ ಸತ್ಯವನ್ನ ಪ್ರತಿಬಿಂಬಿಸುವಂತ ನಿನ್ನ ಸಾಧನವನ್ನಾಗಿ ನಮ್ಮನ್ನು ಆಶೀರ್ವದಿಸಿ ಕಳಿಸಿ ಕೊಡೆಂಬುದಾಗಿ ತ್ರಯೇಕ ದೇವರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಆಮೆನ್ ನಾವೆಲ್ಲರೂ ಒಟ್ಟಾಗಿ ವಂದನೆ ಸಂಗೀತವನ್ನು ಹಾಡಿಕೊಳ್ಳೋಣ ಭೂಲೋಕವೆಲ್ಲ ಕರ್ತಗೆ ಉತ್ಸಾಹ ಧ್ವನಿ ಎತ್ತಲಿ ಸಂಭ್ರಮ ಹರ್ಷದೊಡನೆ ಸ್ತೋತ್ರಾಡಿ ಸೇವೆ ಮಾಡಲಿ ಎಂಬ ಸಂಗೀತವನ್ನು ಹಾಡಿಕೊಳ್ಳೋಣ ಮೊದಲನೆಯ ಸಂಗೀತ Oh, yeah.
ಸುವಾದ ದೇವರ ಆರಾಧನಾ ಕ್ರಮ ಪುಸ್ತಕ ಪುಟ 123 ಮೂರನೆಯ ವಿಧಾನದ ಮೊದಲನೆಯ ಸ್ತುತಿಯನ್ನು ಅನುಸರಿಸೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ, ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ ಮೋಸ ಪ್ರಮಾಣ ಮಾಡದೆ ಶುದ್ಧ ಹಸ್ತವು ನಿರ್ಮಲ ಮನಸ್ಸುಳ್ಳವನಾಗಿದ್ದಾನೋ ಅವನೇ. ಕರ್ತನಾದ ನಮ್ಮ ದೇವರು ಕರುಣಿಸುವವನು ಕ್ಷಮಿಸುವವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದವಲ್ಲ, ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಏಸು ಇಂತೆಂದನು, ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಎಲ್ಲರೂ ಒಟ್ಟಾಗಿ ಹೇಳೋಣ. ಕರ್ತನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಕರ್ತನಾದ ಏಸು ಕ್ರಿಸ್ತನ ಮುಖಾಂತರ ನಮ್ಮ ಆರಾಧನೆಯನ್ನು ಕೃತಜ್ಞತಾ ಸ್ತುತಿಯನ್ನು ನಿನಗೆ ಸಮರ್ಪಿಸಲು ನಿನ್ನ ಪಾದ ಸನ್ನಿಧಿಗೆ ಬಂದಿರುತ್ತೇವೆ. ನಾವು ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ಅರಿಕೆ ಮಾಡುವಂತೆಯೂ ನಮಗಾಗಿ ಮಾತ್ರವಲ್ಲದೆ ಬೇರೆಯವರಿಗಾಗಿಯೂ ಪ್ರಾರ್ಥಿಸುವಂತೆ ಸಹಾಯ ಮಾಡು. ನಿನ್ನ ಪವಿತ್ರ ವಾಕ್ಯವನ್ನು ಕೇಳಿ ನಿನ್ನ ಪ್ರೀತಿಯ ಮಹಾ ಅತಿಶಯವನ್ನು ಹೆಚ್ಚು ಹೆಚ್ಚಾಗಿ ಗ್ರಹಿಸುವಂತೆಯೂ ನಮ್ಮ ಜೀವಮಾನದಲ್ಲೆಲ್ಲ ನಿನ್ನ ಕೃಪೆಯ ಫಲಗಳನ್ನು ಕೊಡುತ್ತಾ ಬರುವಂತೆಯೂ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ನಾವು ಸ್ವಲ್ಪ ಹೊತ್ತು ಮೌನವಾಗಿದ್ದು ನಮ್ಮ ಗುಪ್ತ ಪಾಪಗಳನ್ನು ತ್ರಯೇಕ ದೇವರಲ್ಲಿ ಅರಿಕೆ ಮಾಡೋಣ. ಎಲ್ಲರೂಟಾಗಿ ಹೇಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪ ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೇ, ಕೇವಲ ನಿನಗೇ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸಿ ನನಗೆ ಸ್ಥಿರತ್ವವನ್ನು ಅನುಗ್ರಹಿಸಿ ನನ್ನ ನೂತನ ಪಾಠಿಸಿ ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು.
ಕೃಪಾಲು ಪ್ರಭುವೇ ನಿನ್ನ ವಿಶ್ವಾಸಿಗಳಿಗೆ ಪಾಪಕ್ಷಮೆಯನ್ನು ಶಾಂತಿಯನ್ನು ಅನುಗ್ರಹಿಸಿ ಅವರು ತಮ್ಮ ಎಲ್ಲ ಪಾಪಗಳಿಂದ ಶುದ್ಧೀಕರಣವನ್ನು ಹೊಂದಿ ಶಾಂತ ಚಿತ್ತರಾಗಿ ನಿನ್ನನ್ನು ಸೇವಿಸುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ ಆಮೆನ್. ಈ ದಿನಕ್ಕೆ ನೇಮಕವಾದಂತಹ ಉಕ್ತಿ ಪ್ರಕೃತಿಯ ವೇದ ಭಾಗವನ್ನು ಓದಿ ಕೇಳೋಣ. ಈ ದಿನದ ಉಕ್ತಿ ಪ್ರತ್ಯುತ್ತರಕ್ಕಾಗಿ ಆರಿಸಿಕೊಂಡಿರುವಂಥ ಕೀರ್ತನಾ ಭಾಗ 119:89-104. ಯಹೋವನೇ, ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ನಿನ್ನ ವಿಧಿಗಳಿಗನುಸಾರವಾಗಿ ಅವು ಇಂದಿನವರೆಗೂ ಸ್ಥಿರವಾಗಿ ನಿಂತಿರುತ್ತವೆ. ಯಾಕೆಂದರೆ ಸರ್ವ ವಸ್ತುಗಳು ನಿನ್ನನ್ನು ಸೇವಿಸುತ್ತವೆ. ನಾನು ನಿನ್ನ ನಿಯಮಗಳನ್ನು ಎಂದಿಗೂ ಮರೆಯುವುದಿಲ್ಲ, ಅವುಗಳಿಂದಲೇ ನನ್ನನ್ನು ಬದುಕಿಸಿದ್ದಿ. ದುಷ್ಟರು ನನ್ನನ್ನು ಸಂಹರಿಸಬೇಕೆಂದು ಹೊಂಚಿ ನೋಡುತ್ತಾರೆ, ನಾನು ನಿನ್ನ ಕಟ್ಟಳೆಗಳನ್ನೇ ಲಕ್ಷಿಸಿಕೊಂಡಿರುವೆನು. ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟೋ ಪ್ರಿಯವಾಗಿದೆ, ದಿನವೆಲ್ಲ ಅದೇ ನನ್ನ ಧ್ಯಾನ. ನಿನ್ನ ಕಟ್ಟಳೆಗಳು ನನ್ನ ಧ್ಯಾನವಾಗಿರುವುದರಿಂದ ನನ್ನ ಉಪಾಧ್ಯಾಯರಿಗಿಂತ ಜ್ಞಾನಿಯಾಗಿದ್ದೇನೆ. ನಿನ್ನ ವಾಕ್ಯವನ್ನೇ ಅನುಸರಿಸಬೇಕೆಂದು ನನ್ನ ಕಾಲುಗಳನ್ನು ಯಾವ ಕೆಟ್ಟದಾರಿಗೂ ಹೋಗದಂತೆ ಕಾದಿದ್ದೇನೆ. ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿವೆ, ಅವು ನನ್ನ ಬಾಯಿಗೆ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ. ನಿಯಮಗಳ ಮೂಲಕ ವೀಗಿಯಾದೇನು ಮಿಥ್ಯಾ ಮಾರ್ಗವನ್ನೆಲ್ಲ ಹಾಗೆ ಮಾಡುತ್ತೇನೆ. ಈ ಆರಾಧನೆಗೆ ನೇಮಕವಾದಂತಹ ಹಳೆಯ ಒಡಂಬಡಿಕೆಯ ವೇದ ಪಾರಾಯಣವನ್ನ ಓದಿ ಕೇಳೋಣ. ಈ ದಿನಕ್ಕೆ ನೇಮಕವಾದಂತಹ ಮೊದಲನೇ ಸತ್ಯವೇದ ಪಾರಾಯಣವು ಹಳೆ ಒಡಂಬಡಿಕೆಗಳಲ್ಲಿ ಧರ್ಮೋಪದೇಶ ಕಾಂಡ 6:1-17. ಯಹೋವನೊಬ್ಬನೇ ದೇವರೆಂಬ ಧರ್ಮೋಪದೇಶದ ಮೂಲ ಸೂತ್ರ ವಿಷಯ. ನೀವು ಹೊಳೆ ದಾಟಿ ಸ್ವತಂತ್ರಿಸಿಕೊಳ್ಳುವ ದೇಶದಲ್ಲಿ ಅನುಸರಿಸುವುದಕ್ಕಾಗಿ ನಿಮಗೆ ಬೋಧಿಸಬೇಕೆಂದು ನಿಮ್ಮ ದೇವರಾದ ಯಹೋವನು ನನಗೆ ಆಜ್ಞಾಪಿಸಿದ ಧರ್ಮೋಪದೇಶವು ವಿಧಿ ನಿರ್ಣಯಗಳು ಇವೆ. ನೀವು ನಿಮ್ಮ ಪುತ್ರ ಪೌತ್ರಾದಿ ಸಂತತಿಯವರು ಜೀವಮಾನದಲ್ಲೆಲ್ಲ ನಿಮ್ಮ ದೇವರಾದ ಯಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದುಕೊಂಡು ನಾನು ಈಗ ಬೋಧಿಸುವ ಆತನ ವಿಧಿ ನಿರ್ಣಯಗಳನ್ನೆಲ್ಲ ಅನುಸರಿಸಬೇಕೆಂದು ನೀವು ಬಹುಕಾಲ ಬಾಳಬೇಕೆಂದು ಇವುಗಳನ್ನು ಆಜ್ಞಾಪಿಸಿದ್ದೇನೆ. ಆದ್ದರಿಂದ ಇಸ್ರಾಯೇಲ್ಯರೇ, ನಿಮ್ಮ ಪಿತೃಗಳ ದೇವರಾದ ಯಹೋವನು ವಾಗ್ದಾನ ಮಾಡಿದ ಪ್ರಕಾರ ಹಾಲು ಜೇನು ಅರಿಯುವ ಆ ದೇಶದಲ್ಲಿ ನಿಮಗೆ ಶುಭ ಉಂಟಾಗುವುದಕ್ಕೂ ನೀವು ಬಹಳವಾಗಿ ಹೆಚ್ಚುವುದಕ್ಕೂ ಈ ಆಜ್ಞೆಗಳನ್ನು ಲಕ್ಷ್ಯವಿಟ್ಟು ಕೇಳಿ ಅನುಸರಿಸಲೇಬೇಕು. ಇಸ್ರಾಯೇಲ್ಯರೇ ಕೇಳಿರಿ, ನಮ್ಮ ದೇವರಾದ ಯಹೋವನು ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು.
ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ಇರಬೇಕು. ನಿಮ್ಮ ಮನೆ ಬಾಗಿಲಿನ ನಿಲುವು ಪಟ್ಟಿಗಳಲ್ಲಿಯೂ ತಲೆಬಾಗಿಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು. ನಿಮ್ಮ ದೇವರಾದ ಯಹೋವನು ನಿಮ್ಮ ಪಿತೃಗಳಾದ ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಿಮ್ಮನ್ನು ಸೇರಿಸಿದಾಗ ನೀವು ಕಟ್ಟಿದ ಒಳ್ಳೆಯ ದೊಡ್ಡ ಪಟ್ಟಣಗಳನ್ನು, ನೀವು ಕೂಡಿಸಿದ ಉತ್ತಮ ವಸ್ತುಗಳಿಂದ ತುಂಬಿದ ಮನೆಗಳನ್ನು, ನೀವು ಅಗಿಯದ ನೀರ ಗುಂಡಿಗಳನ್ನು, ನೀವು ಬೆಳೆಸದ ದ್ರಾಕ್ಷಿ ತೋಟಗಳನ್ನು, ಎಣ್ಣೆ ಮರಗಳನ್ನು ಅನುಭವಿಸುತ್ತಾ ತೃಪ್ತರಾಗಿರುವಾಗ ಐಗುಪ್ತ ದೇಶದಲ್ಲಿ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿದ ಯಹೋವನನ್ನು ಮರೆಯಬಾರದು. ನೋಡಿರಿ, ನಿಮ್ಮ ದೇವರಾದ ಯಹೋವನಲ್ಲಿಯೇ ಭಯಭಕ್ತಿಯುಳ್ಳವರಾಗಿರಬೇಕು. ಆತನನ್ನೇ ಸೇವಿಸಬೇಕು. ಆತನ ಹೆಸರು ಹೇಳಿ ಪ್ರಮಾಣ ಮಾಡಬೇಕು. ಸುತ್ತಲಿರುವ ಜನಾಂಗಗಳು ಸೇವಿಸುವ ದೇವರುಗಳನ್ನು ನೀವು ಆರಾಧಿಸಬಾರದು. ನಿಮ್ಮ ಮಧ್ಯದಲ್ಲಿರುವ ನಿಮ್ಮ ದೇವರಾದ ಯಹೋವನು ತನಗೆ ಸಲ್ಲಬೇಕಾದ ಗೌರವವನ್ನು ಇನ್ನೊಬ್ಬನಿಗೆ ಸಲ್ಲಗೊಡಿಸದ ದೇವರು. ಆತನು ನಿಮ್ಮ ಮೇಲೆ ಕೋಪಗೊಂಡರೆ ನಿಮ್ಮನ್ನು ಭೂಮಿಯ ಮೇಲೆ ಉಳಿಯದಂತೆ ನಾಶ ಮಾಡಾನು. ನೀವು ಮಸ್ಸಾದಲ್ಲಿ ನಿಮ್ಮ ದೇವರಾದ ಯಹೋವನನ್ನು ಪರೀಕ್ಷಿಸಿದಂತೆ ಇನ್ನು ಮುಂದೆ ಮಾಡಬೇಡಿರಿ. ನಿಮ್ಮ ದೇವರಾದ ಯಹೋವನು ನಿಮಗೆ ನೇಮಿಸಿದ ಆಜ್ಞಾವಿಧಿ ನಿರ್ಣಯಗಳನ್ನು ಅನುಸರಿಸಲೇಬೇಕು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನಕ್ಕೆ ನೇಮಕವಾದಂತಹ ಪತ್ರಿಕಾ ವೇದ ಭಾಗವನ್ನು ಓದಿ ಕೇಳೋಣ. ದ ಸೆಕೆಂಡ್ ರೀಡಿಂಗ್ ಫಾರ್ ದಿಸ್ ಸರ್ವಿಸ್ ಇಸ್ ಟೇಕನ್ ಫ್ರಮ್ ಪಾಲ್ ರೈಟಿಂಗ್ ಟು ಎಫಿಷಿಯನ್ಸ್ ಚಾಪ್ಟರ್ 4 ವರ್ಸಸ್ ಫ್ರಮ್ 6-16. ಪಾಲ್ ರೈಟಿಂಗ್ ಟು ಎಫಿಷಿಯನ್ಸ್ ಚಾಪ್ಟರ್ 4 ವರ್ಸಸ್ ಫ್ರಮ್ 7-16. ಬಟ್ ಟು ಈಚ್ ಒನ್ ಆಫ್ ಅಸ್ ಗ್ರೇಸ್ ಹ್ಯಾಸ್ ಬಿನ್ ಗಿವನ್ ಆಸ್ ಕ್ರೈಸ್ಟ್ ಅಪೋರ್ಷನ್ಡ್ ಇಟ್. ದ್ಯಾಟ್ ಇಸ್ ವೈ ಇಟ್ ಸೇಸ್ ವೆನ್ ಹಿ ಅಸೆಂಡೆಡ್ ಆನ್ ಹೈ ಹಿ ಲೆಟ್ ಕ್ಯಾಪ್ಟಿವ್ಸ್ ಇನ್ ಹಿಸ್ ಟ್ರೇನ್ ಅಂಡ್ ಗೇವ್ ಗಿಫ್ಟ್ಸ್ ಟು ಮೆನ್. ವಾಟ್ ಡಸ್ ಈ ಅಸೆಂಡೆಡ್ ಮೀನ್ಸ್ ಎಕ್ಸೆಪ್ಟ್ ದ್ಯಾಟ್ ಈ ಆಲ್ಸೋ ಡಿಸೆಂಡೆಡ್ ಟು ದ ಲೋವರ್ ಅರ್ಥ್ಲಿ ರೀಜನ್ಸ್. ಈ ಹೂ ಅಸ್ ಡಿಸೆಂಡೆಡ್ ಇಸ್ ದ ವೆರಿ ಒನ್ ಹೂ ಅಸೆಂಡೆಡ್ ಹೈಯರ್ ದೆನ್ ಆಲ್ ಎವೆನ್ಸ್ ಇನ್ ಆರ್ಡರ್ ಟು ಫಿಲ್ ದ ಹೋಲ್ ಯೂನಿವರ್ಸ್. ಇಟ್ ವಾಸ್ ಆಲ್ಸೋ ಹೀ ಹೂ ಗೇವ್ ಸಮ್ಸ್ ಟು ಬಿ ಅಪೋಸ್ಟಲ್ಸ್, ಸಮ್ ಟು ಬಿ ಪ್ರಾಫೆಟ್ಸ್, ಸಮ್ ಟು ಬಿ ಇವಾಂಜಲಿಸ್ಟ್, ಆ್ಯಂಡ್ ಸಮ್ ಟು ಬಿ ಪಾಸ್ಟರ್ಸ್ ಆ್ಯಂಡ್ ಟೀಚರ್ಸ್ ಟು ಪ್ರಿಪೇರ್ ಗಾಡ್ಸ್ ಪೀಪಲ್ ಫಾರ್ ವರ್ಕ್ಸ್ ಆಫ್ ಸರ್ವಿಸ್ ಸೊ ದಟ್ ದ ಬಾಡಿ ಆಫ್ ಕ್ರೈಸ್ಟ್ ಮೇ ಬಿ ಬಿಲ್ಟ್ ಅಂಟಿಲ್ ವಿ ಆಲ್ ರೀಚ್ ಯೂನಿಟಿ ಇನ್ ಫೇತ್ ಆ್ಯಂಡ್ ಇನ್ ದ ನಾಲೆಜ್ ಆಫ್ ಸನ್ ಆಫ್ ಗಾಡ್ ಅಂಡ್ ಬಿಕಮ್ ಮೆಚ್ಯೂರ್ ಅಟೆಂಡಿಂಗ್ ಟು ದ ಹೋಲ್ ಮೆಜರ್ ಆಫ್ ಫುಲ್ನೆಸ್ ಆಫ್ ಕ್ರೈಸ್ಟ್ ದೆನ್ ವಿ ವಿಲ್ ನೋ ಲಾಂಗರ್ ಬಿ ಇನ್ಫೆಂಟ್ಸ್ ಟೋಸ್ಟ್ ಬ್ಯಾಕ್ ಅಂಡ್ ಫೋರ್ತ್ ಬೈ ದ ವೇವ್ಸ್ ಅಂಡ್ ಬ್ಲೋನ್ ಹಿಯರ್ ಅಂಡ್ ದೇರ್ ಬೈ ಎವ್ರಿ ವಿಂಡ್ ಆಫ್ ಟೀಚಿಂಗ್ ಅಂಡ್ ಬೈ ದ ಕನ್ನಿಂಗ್ ಅಂಡ್ ಕ್ರಾಫ್ಟ್ನೆಸ್ ಆಫ್ ಮೆನ್ ಇನ್ ದರ್ ಡಿಟೆಕ್ಟ್ಫುಲ್ ಸ್ಕೀಮಿಂಗ್ ಇನ್ಸ್ಟೆಡ್ ಸ್ಪೀಕಿಂಗ್ ದ ಟ್ರೂತ್ ಇನ್ ಲವ್ ವಿ ವಿಲ್ ಆಲ್ ಥಿಂಗ್ಸ್ ಗ್ರೋ ಅಪ್ ಇನ್ ಟು ಹಿಮ್ ಹೂ ಇಸ್ ದ ಹೆಡ್ ದಟ್ ಈಸ್ ಕ್ರೈಸ್ಟ್ ಫ್ರಮ್ ಹಿಮ್ ದ ಹೋಲ್ ಬಾಡಿ joined and held together by every supporting ligaments grows and builds itself up in love as each part does its works. God bless these words. ಹಾಡಿಕೊಳ್ಳುವ ಕನ್ನಡ ಜ್ಞಾನ ಕೀರ್ತನೆಯಲ್ಲಿ 152ನೆಯ ಜ್ಞಾನ ಕೀರ್ತನೆಯಾದಂತಹ ದೇವರಮಗೆ ಆಶ್ರಯ ಇಂದು ಎಂದು ಎಂಬ ಜ್ಞಾನ ಕೀರ್ತನೆಯನ್ನು ಹಾಡಿಕೊಳ್ಳೋಣ. Thank you.
ಸುವಾರ್ಥಾ ಪಾರಾಯಣಕ್ಕಾಗಿ ನೇಮಕವಾದಂತಹ ಸುವಾರ್ತೆ ಓದಿ ಕೇಳೋಣ. ಸುವಾರ್ತೆ ವೇದ ಪಾರಾಯಣಕ್ಕಾಗಿ ಆರಿಸಿಕೊಂಡಿರುವ ದೇವರ ವಾಕ್ಯವು ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ ವಚನಗಳು 24-29. ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಲ್ಲಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದಾಗ್ಯೂ ಅದರ ಅಸ್ಥಿವಾರವು ಬಂಡೆಯ ಮೇಲಿದ್ದರಿಂದ ಅದು ಬೀಳಲಿಲ್ಲ. ಆದರೆ ಈ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡು ಬುದ್ಧಿಹೀನ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಲ್ಲಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಹೊಡೆಯಿತು. ಆಗ ಅದು ದಡಮನೆ ಕಡುಕೊಂಡು ಬಿದ್ದು. ಏಸು ಈ ಮಾತುಗಳನ್ನು ಹೇಳಿ ಮುಗಿಸಿದ ಮೇಲೆ ಆ ಜನರ ಗುಂಪುಗಳು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯಪಟ್ಟವು, ಯಾಕೆಂದರೆ ಆತನು ಅವರ ಶಾಸ್ತ್ರಿಗಳಂತೆ ಉಪದೇಶ ಮಾಡದೆ ಅಧಿಕಾರವಿದ್ದವನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು ಎಂಬುದೇ. ಕ್ರಿಸ್ತನೇ, ನಿನಗೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ದೇವ ಜನರೇ, ಈ ದಿನ ನಾವು ಧ್ಯಾನ ಮಾಡುವಂತಹ ವಿಷಯ ಥಿಯಾಲಜಿಕಲ್ ಎಜುಕೇಷನ್ ಅಥವಾ ಥಿಯಾಲಜಿಕಲ್ ಎಜುಕೇಷನ್ ಸಂಡೇ ಎಂಬುದಾಗಿ. ಈ ವಿಶೇಷವಾದಂತಹ ದಿನದಲ್ಲಿ ನಮ್ಮ ಮಧ್ಯದಲ್ಲಿ ಬಂದಿರತಕ್ಕಂಥ ಸಹೋದರಿ ಶಶಿಕಲಾ ಬೆಂಗಳೂರಿನ ಆಕ್ಸಿಲರಿ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇರುವವರನ್ನ ನಿಮ್ಮೆಲ್ಲರ ಪರವಾಗಿ ಹಾಗೂ ಸಭಾಪಾಲನಾ ಸಮಿತಿಯ ಎಲ್ಲ ಸದಸ್ಯರ ಪರವಾಗಿ ವಂದಿಸಿ ದೇವರ ವಾಕ್ಯದ ಸಂದೇಶವನ್ನು ನೀಡುವ ಹಾಗೆ ಪ್ರೀತಿಯಿಂದ ನಾನು ಅವರನ್ನು ಕೇಳಿಕೊಳ್ಳುವನಾಗಿದ್ದೇನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಆರಾಧನೆಯಲ್ಲಿ ಭಾಗವಹಿಸಿ ದೇವರ ವಾಕ್ಯ ಸಂದೇಶವನ್ನು ಕೊಡಲಿಕ್ಕೆ ದೇವರು ಕೊಟ್ಟಂತಹ ಈ ಒಂದು ಒಳ್ಳೆಯ ಅವಕಾಶಕ್ಕಾಗಿ ನಮ್ಮ ತಂದೆಯಾದ ದೇವರಿಗೆ ಮೊದಲನೇದಾಗಿ ನಾನು ಸ್ತೋತ್ರವನ್ನು ಸಲ್ಲಿಸುವಂತವಳಾಗಿದ್ದೇನೆ. ಹಾಗೆ ಈ ಅವಕಾಶವನ್ನು ಕೊಟ್ಟಂತಹ ನಮ್ಮ ಪ್ರಿಯ ಸಭಾಪಾಲಕರಾದಂತಹ ರೆವರೆಂಡ್ ಜಾರ್ಜ್ ಜಯಪ್ರಭು ಅಯ್ಯನವರಿಗೂ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸುವವಳಾಗಿದ್ದೇನೆ. ಹಾಗೂ ಸಿಎಸ್ಐ ಶಾಂತಿ ಸಭೆಯ ಸಭಾಪಾಲನಾ ಸಮಿತಿಯ ಸದಸ್ಯರು, ಸಭೆಯವರಾದ ನಿಮ್ಮೆಲ್ಲರಿಗೂ ಕೂಡ ನನ್ನ ಪ್ರೀತಿಯ ವಂದನೆಗಳು. ಕಳೆದ 3-4 ತಿಂಗಳಿನಿಂದ ಭಾರತ ದೇಶ ಹಾಗೂ ಇಡೀ ಪ್ರಪಂಚದಲ್ಲಿ ನಾವು ಅನೇಕ ರೀತಿಯಲ್ಲಿ ಕಷ್ಟ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೇವೆ. COVID-19 ಅನ್ನುವಂಥ ಒಂದು ಮಹಾಮಾರಿ ಈ ಮನುಷ್ಯರೊಳಗೆ ನೆಲೆಗೊಂಡು ಕಾಣಿಸಿಕೊಂಡು ಅನೇಕ ಜನರು ಜೀವವನ್ನು ಕಳೆದುಕೊಳ್ಳುತ್ತಿರುವಂಥ ಒಂದು ಪರಿಸ್ಥಿತಿ. ಪ್ರತಿ ಭಾನುವಾರದ ಪರಿಶುದ್ಧ ಆರಾಧನೆಯಲ್ಲಿ ನಾವೆಲ್ಲರೂ ಸೇರಿ ಬಂದು ದೇವರನ್ನು ಆರಾಧಿಸುತ್ತಿದ್ದೆವು. ಸಂತೋಷವಾಗಿ ಅನ್ಯೋನ್ಯತೆಯಲ್ಲಿ ಸಮಯವನ್ನು ದೇವ ಮಕ್ಕಳೊಟ್ಟಿಗೆ ಕಳೆಯುತ್ತಿದ್ದೆವು. ಆದರೆ ಅದೆಲ್ಲವೂ ಕೂಡ ಈ ದಿನದಲ್ಲಿ ಇಲ್ಲದಂತೆ ಆಗಿದೆ. ನಮ್ಮ ದೇವರು ಆತನು ಜೀವಿಸುವಂತಹ ದೇವರು. ಈ ದಿನವೂ ಕೂಡ ಆತನ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನ ಮಾಡುವ ಮೊದಲು ನಮ್ಮ ತಲೆಗಳನ್ನು ಬಾಗಿ ನಮ್ಮ ಕರ್ತನಾದಂಥ ಯೇಸು ಸ್ವಾಮಿಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ಆತನು ನಮ್ಮೊಟ್ಟಿಗೆ ಮಾತನಾಡುವಾಗೆ ಆತನಲ್ಲಿ ಕೇಳಿಕೊಳ್ಳೋಣ. ಸರ್ವಶಕ್ತನು ಪರಿಶುದ್ಧನಾದಂಥ ನಮ್ಮ ಪರಲೋಕ ತಂದೆಯಾದ ದೇವರೇ,
ಈ ಬೆಳಗಿನ ಸಮಯದಲ್ಲಿ ಸ್ವಾಮಿ, ನಿನ್ನ ಮಕ್ಕಳಾದ ನಾವೆಲ್ಲರೂ ನಿನ್ನ ಪಾದ ಸನ್ನಿಧಿಗೆ ಬರುತ್ತಾ ಇದ್ದೇವೆ. ದೇವರೇ, ನಿನ್ನ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಹದವಾದ ಹಿಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು. ಈಗಲೂ ಕೂಡ ಸ್ವಾಮಿ, ನಿನ್ನ ಜೀವವುಳ್ಳ ವಾಕ್ಯಗಳನ್ನು ನಾವು ಧ್ಯಾನ ಮಾಡುವಾಗ ನಮ್ಮೆಲ್ಲರೊಟ್ಟಿಗೆ ನೀನು ಮಾತನಾಡಬೇಕೆಂಬುದಾಗಿ, ನಿನ್ನ ಪ್ರಸನ್ನತೆಯನ್ನು ನಾವೆಲ್ಲರೂ ಅನುಭವಿಸುವ ಹಾಗೆ ನೀನು ಸಹಾಯ ಮಾಡಬೇಕಾಗಿ ನಮ್ಮ ಕರ್ತನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇವೆ ಪರಲೋಕ ತಂದೆಯಾದ ದೇವರೇ, ಆಮೇನ್. ಈ ದಿನ ಥಿಯೊಲಾಜಿಕಲ್ ಎಜುಕೇಷನ್ ಸಂಡೇ. ನಮಗೆ ಕೊಡಲ್ಪಟ್ಟಿರುವಂತಹ ಮುಖ್ಯ ವಿಷಯ ಎಕ್ವಿಪಿಂಗ್ ದ ಪೀಪಲ್ ಆಫ್ ಗಾಡ್. ಮೂರು ವಾಕ್ಯ ಭಾಗಗಳು ಈ ದಿನಕ್ಕೆ ನಮಗೆ ಕೊಡಲ್ಪಟ್ಟಿವೆ. ಹಳೆ ಒಡಂಬಡಿಕೆಯಿಂದ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ ವಚನಗಳು 1-17, ಪತ್ರಿಕಾ ಭಾಗದಿಂದ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7-16, ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 24-29. ಥಿಯೊಲಾಜಿಕಲ್ ಎಜುಕೇಷನ್ ಸಂಡೇ ಅನ್ನು ಮೊದಲು ಪ್ರಾರಂಭ ಮಾಡುವಾಗ ದೈವಶಾಸ್ತ್ರ ಅಧ್ಯಯನ ನಡೆಸುವಂತಹ ಕಾಲೇಜ್ಗಳಲ್ಲಿ ದೈವಶಾಸ್ತ್ರಜ್ಞರು ತನ್ನ ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಸಹಾಯವನ್ನು ಕೋರಲು ಸಭೆಗಳಿಗೆ ಹಣಕಾಸಿನ ಒಂದು ಸಹಾಯವನ್ನು ಕೋರುವುದಕ್ಕೋಸ್ಕರ ಆ ಒಂದು ಧ್ಯೇಯದಿಂದ ಈ ಒಂದು ದೈವಶಾಸ್ತ್ರ ಅಧ್ಯಯನ ಸಂಡೆ ಅಥವಾ ಥಿಯೊಲಾಜಿಕಲ್ ಎಜುಕೇಷನ್ ಸಂಡೆಯನ್ನು ಪ್ರಾರಂಭ ಮಾಡಲಾಯಿತು. ಆದರೆ ಈ ದಿನಗಳಲ್ಲಿ ನಾವು ನೋಡುವಾಗ ಪ್ರತಿಯೊಂದು ಕ್ರೈಸ್ತ ಕುಟುಂಬದಲ್ಲಿಯೂ, ಕ್ರೈಸ್ತ ಸಭೆಯಲ್ಲಿಯೂ ದೈವಶಾಸ್ತ್ರ ಅನ್ನುವಂಥದ್ದು, ಅದರ ಅಧ್ಯಯನ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂಥದ್ದು. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ದೈವಶಾಸ್ತ್ರ ಅಧ್ಯಯನ ಅಥವಾ ಎಜುಕೇಷನ್ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ಒಂದು ಸಂಗತಿಯಾಗಿತ್ತು. ಎಜುಕೇಷನ್ ಇಸ್ ಡಿಫೈನ್ಡ್ ಆಸ್ ದ ಪ್ರಾಸೆಸ್ ಆಫ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್. ವಿದ್ಯಾಭ್ಯಾಸ ಅನ್ನುವಂಥದ್ದು ಬೋಧಿಸುವಂಥದ್ದು ಮತ್ತು ಕಲಿಯುವಂತಹ ಒಂದು ಅಂಶ ಅಥವಾ ಜ್ಞಾನವನ್ನು ಇನ್ನೊಬ್ಬರೊಟ್ಟಿಗೆ ಹಂಚಿಕೊಳ್ಳುವಂತಹ ಅಂಶ. ಎಜುಕೇಷನ್ ವಾಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಇಸ್ರಾಯೇಲರ್ಸ್ ಲೈಫ್. ಇಸ್ರಾಯೇಲರ ಜೀವನದಲ್ಲಿ ವಿದ್ಯಾಭ್ಯಾಸ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ಒಂದು ಅಂಶವಾಗಿತ್ತು. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ರಿಪೀಟೆಡ್ಲಿ ಇಟ್ ಇಂಡಿಕೇಟ್ಸ್ ದಟ್ ದ ಸಕ್ಸಸ್ ಆಫ್ ದ ಹಿಬ್ರೂ ಕಮ್ಯುನಿಟಿ ಆ್ಯಂಡ್ ದ ಕಂಟಿನ್ಯೂಟಿ ಆಫ್ ಇಟ್ಸ್ ಕಲ್ಚರ್ ವರ್ ಕಂಡೀಷನ್ ಬೈ ದ ನಾಲೆಡ್ಜ್ ಆ್ಯಂಡ್ ಒಬೀಡಿಯನ್ಸ್ ಟು ಗಾಡ್ಸ್ ರೆವಲೇಷನ್ ಆರ್ ರಿವೀಲ್ಡ್ ಲಾ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಇಸ್ರಾಯೇಲರ ಜೀವಿತ ಅನ್ನುವಂಥದ್ದು ಅವರ ಜಯವು ವಿದ್ಯಾಭ್ಯಾಸದ ಮೇಲೆ ಅಥವಾ ದೇವರ ಜ್ಞಾನದ ಮೇಲೆ ಆಧಾರವಾಗಿತ್ತು ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಹೋಶೋನ ಪುಸ್ತಕದಲ್ಲಿ ನಾವು ನೋಡ್ತೇವೆ ದೇವರ ವಾಕ್ಯಕ್ಕೆ ಆತನು ಕೊಟ್ಟಂತಹ ಪ್ರಾಮುಖ್ಯತೆ. ಈ ದಿನದ ಮೂರು ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಸ್ವಾರ್ಥ ಭಾಗದಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುವಂತಹ ಮಾತು, ಜಾಣನು ಬಂಡೆಯ ಮೇಲೆ ಮನೆ ಕಟ್ಟಿದನು, ಬುದ್ಧಿವಂತನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿದನು, ಹಾಗೂ ಮರಳಿನ ಮೇಲೆ ಮನೆ ಕಟ್ಟಿದವನ ಪರಿಸ್ಥಿತಿಯನ್ನು ನಾವು ನೋಡ್ತೇವೆ. ವಿದ್ಯಾಭ್ಯಾಸ ಅಥವಾ ಯೇಸು ಸ್ವಾಮಿ ತಾನೇ ಮಹಾಬೋಧಕನಾಗಿ ತನ್ನ ಶಿಷ್ಯರಿಗೆ ಹಾಗೂ ತನ್ನನ್ನು ಹಿಂಬಾಲಿಸುವಂತಹ ಜನರಿಗೆ ಬೋಧಿಸುವಂಥದ್ದನ್ನು ನಾವು ನೋಡ್ತೇವೆ. ಆತನ ಹಿಂಬಾಲಕರು ಅಥವಾ ಆತನ ಶಿಷ್ಯರು ಬುದ್ಧಿವಂತರಾಗಿ ಜೀವಿಸಬೇಕನ್ನುವಂಥದ್ದು. ಪತ್ರಿಕಾ ಭಾಗದಲ್ಲಿ ನಾವು ನೋಡ್ತೇವೆ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಕ್ರೈಸ್ತರು ಅನೇಕ ವರಗಳಿಂದ ಆಶೀರ್ವದಿಸಲ್ಪಟ್ಟಿದ್ದರೂ ಕೂಡ, ಕ್ರೈಸ್ತ ಸಭೆಯು ನಾನಾ ವರಗಳಿಂದ ಆಶೀರ್ವದಿಸಲ್ಪಟ್ಟಿದ್ದರೂ ಕೂಡ ಅವರೆಲ್ಲರೂ ಒಂದೇ ಆಗಿರಬೇಕನ್ನುವಂತಹ ಒಂದು ಬೋಧನೆ. ಅಪೊಸ್ತಲನಾದಂತಹ ಪೌಲನು ಎಫೆಸದಲ್ಲಿರುವಂತಹ ವಿಶ್ವಾಸಿಗಳಿಗೆ ಬರೆಯುವುದೇನೆಂದರೆ ಅವರೆಲ್ಲರೂ ಕ್ರಿಸ್ತನಲ್ಲಿ ಒಂದೇ ಆಗಿ ಜೀವಿಸಬೇಕನ್ನುವಂಥದ್ದು. ಸತ್ಯವೇದ ನಮ್ಮ ಜ್ಞಾನಕ್ಕೆ ಮೂಲವಾದಂಥದ್ದು, ನಮಗೆ ಜ್ಞಾನವನ್ನು ಕಲಿಸುವಂಥದ್ದು, ದೇವರ ಕುರಿತಾಗಿ ಅನೇಕ ವಿಷಯಗಳನ್ನು ಕಲಿಸುವಂಥದ್ದು. ಈ ದಿನದಲ್ಲಿ ನಮಗೆ ಕೊಡಲ್ಪಟ್ಟಂತಹ ಹಳೆ ಒಡಂಬಡಿಕೆಯ ಭಾಗದಿಂದ ನಾವು ದೇವರ ವಾಕ್ಯದ ಕುರಿತಾಗಿ ಕಲಿಯೋಣ. ಥಿಯೊಲಾಜಿಕಲ್ ಎಜುಕೇಷನ್ ಅನ್ನುವಂಥದ್ದು ಕ್ರೈಸ್ತ ಸಮುದಾಯಕ್ಕೆ ಹಾಗೂ 21ನೇ ಶತಮಾನದಲ್ಲಿ ಎಷ್ಟು ಪ್ರಾಮುಖ್ಯವಾದದ್ದು ಅನ್ನುವಂಥದ್ದನ್ನು ಪ್ರಸಿದ್ಧ ದೈವಶಾಸ್ತ್ರಜ್ಞರಾದಂಥ ಡೆಟ್ರಿಚ್ ವರ್ನರ್ ಅವರು ಹೀಗೆ ಹೇಳ್ತಾರೆ, ಥಿಯೊಲಾಜಿಕಲ್ ಎಜುಕೇಷನ್ ಇಸ್ ವೈಟಲ್ ಫಾರ್ ದ ಟ್ರಾನ್ಸ್ಮಿಷನ್ ಆಫ್ ಕ್ರಿಶ್ಚಿಯನ್ ಟ್ರೆಡಿಷನ್ ಫ್ರಮ್ ಒನ್ ಜನರೇಷನ್ ಟು ದ ಅದರ್. ಥಿಯೊಲಾಜಿಕಲ್ ಎಜುಕೇಷನ್ ಇಸ್ ಎಸೆನ್ಷಿಯಲ್ ಫಾರ್ ದ ರಿನೀವಲ್
and continuity of the church and its leadership. Theological education is a matter of survival for an authentic and contextual mission of the church in contemporary contexts. Theological education is crucial for the interaction between the church and society, where many issues demand for a sharpened stand and position of Christianity. ಇವತ್ತು ದೈವಶಾಸ್ತ್ರ ಅಧ್ಯಯನ ಅನ್ನುವಂಥದ್ದು ಅಥವಾ ಥಿಯೋಲಾಜಿಕಲ್ ಎಜುಕೇಷನ್ ಅನ್ನುವಂಥದ್ದು ಸಭೆಗೆ ಮತ್ತು ಸಭಿಕರಿಗೆ ಬಹಳ ಪ್ರಾಮುಖ್ಯವಾದಂಥ ಅಂಶ. ವಿಶೇಷವಾಗಿ ಅನೇಕ ಸವಾಲುಗಳು ಕ್ರೈಸ್ತರಾದ ನಮ್ಮ ಮುಂದೆ ಇರುವಾಗ ದೈವಶಾಸ್ತ್ರ ಅಧ್ಯಯನವನ್ನು ನಾವು ಯಾವ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಈ ದಿನಗಳಲ್ಲಿ ನಮ್ಮ ಮುಂದೆ ಇರುವಂತಹ ಭವಿಷ್ಯ ಅದು ನಮಗೆ ಗೊತ್ತಿಲ್ಲ. ಮುಂದಿನ ದಿವಸ ಕ್ಷಣಗಳಲ್ಲಿ ನಾವು ಏನಾಗುತ್ತೇವೋ ನಮಗೆ ಗೊತ್ತಿಲ್ಲ. ನಮ್ಮನ್ನು ನಡೆಸುತ್ತಿರುವಂತಹ ದೇವರು ನಮ್ಮ ಸಂಗಡ ಇದ್ದಾರೆ. ಇಬ್ರಿಯರ ಜೀವನವನ್ನು ನಾವು ನೋಡುವಾಗ ಅನೇಕ ವಿಷಯಗಳಲ್ಲಿ ದೇವರ ಮಕ್ಕಳ ಮೂಲಕ ದೇವರು ಸಮುದಾಯದೊಟ್ಟಿಗೆ ಮಾತನಾಡುವಂಥವನ್ನು ನಾವು ನೋಡ್ತೇವೆ. ಅನೇಕ ಕಡೆಗಳಲ್ಲಿ ಈ ದಿನಗಳಲ್ಲಿ ನಾವು ಮಾತುಗಳನ್ನು ಕೇಳ್ತೇವೆ. ಕೊರೋನಾ ವೈರಸ್ ನಮ್ಮ ಮಧ್ಯೆ ಇರುವುದರಿಂದ ಅನೇಕರು ನಮ್ಮ ಮಧ್ಯೆ ಪ್ರವಾದಿಸುವುದುಂಟು. ಯುಗದ ಅಂತ್ಯ ಸಮೀಪವಾಯಿತು. ದೇವರು ನುಡಿದುದನ್ನು ಅದನ್ನು ನೆರವೇರಿಸ್ತಾ ಇದ್ದಾನೆ ಅನ್ನುವಂಥ ಅನೇಕ ಪ್ರವಾದನೆಗಳು ಜೀವನದಲ್ಲಿ ಯಾವುದನ್ನು ನಂಬಬೇಕು ಯಾವುದನ್ನು ಬಿಡಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಟಿವಿ ಚಾನೆಲ್ಗಳನ್ನು ನೋಡ್ತಿರುವುದಾದರೆ ಅನೇಕ ಅನೇಕ ದೇವ ಸೇವಕರುಗಳು ಬೇರೆ ಬೇರೆ ರೀತಿಯಲ್ಲಿ ದೇವರ ವಾಕ್ಯವನ್ನು ಹಿಡಿದು ನಮ್ಮ ಮುಂದೆ ತರುವುದುಂಟು. ಭವಿಷ್ಯದ ಕುರಿತಾಗಿ ಅನೇಕ ಕಾರ್ಯಗಳನ್ನು ನಾವು ಕೇಳ್ತಾ ಇದ್ದೇವೆ. ಹೌದು, ಪ್ರಕಟಣೆ ನೆರವೇರ್ತಾ ಇದೆ, ದೇವರ ವಾಗ್ದಾನಗಳು ನೆರವೇರ್ತಾ ಇದೆ, ದೇವರ ಪ್ರವಾದನೆಗಳು ನೆರವೇರ್ತಾ ಇದೆ, ಭೂಮಿಯು ಅಂತ್ಯವಾಗ್ತಾ ಇದೆ. ದೇವರ ಮಕ್ಕಳೇ, ಯಾವುದು ಕೂಡ ನಮ್ಮ ಮುಂದೆ ಸ್ಪಷ್ಟವಿಲ್ಲ. ದೇವರ ವಾಕ್ಯವನ್ನು ಸರಿಯಾಗಿ ಕಲಿಯುವಂಥದ್ದು ಮತ್ತು ಅದನ್ನು ತಿಳಿದುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ವಿಷಯ. ಈ ದಿನ ನಮಗೆ ಕೊಟ್ಟಂಥ ಮೂರು ವಾಕ್ಯ ಭಾಗಗಳಲ್ಲಿ ನಾನು ಆದುಕೊಂಡಿರುವಂಥ ದೇವರ ವಾಕ್ಯ ಧರ್ಮೋಪದೇಶ ಕಂಡ ಪುಸ್ತಕ 6:1-17. ಸಾಧಾರಣವಾಗಿ ಸತ್ಯವೇದ ಭಾನುವಾರ ಆಚರಿಸುವಾಗ ಈ ವಾಕ್ಯ ಭಾಗವನ್ನು ತೆಗೆದು ನಾನು ಮಾತನಾಡುವುದುಂಟು. ಈ ದಿನ ಆ ವಾಕ್ಯ ಭಾಗ ನಮ್ಮ ಮುಂದೆ ಇರುವುದರಿಂದ ದೇವರ ವಾಕ್ಯ ನಮಗೆ ಈ ವಿಷಯದಲ್ಲಿ ಏನು ಹೇಳುತ್ತದೆ ಅನ್ನುವಂಥದ್ದನ್ನು ನಾವು ಕೇಳಿಸಿಕೊಳ್ಳೋಣ. ಧರ್ಮೋಪದೇಶ ಕಂಡ ಪುಸ್ತಕ 6:1-3 ನಾವು ನೋಡುವಾಗ ಈ ಒಂದು ಪುಸ್ತಕ ಮೋಶಿಗೆ ದೇವರು ಕೊಟ್ಟಂತಹ ಕೆಲವೊಂದು ಅಂಶಗಳು, ಆತನು ಇಸ್ರಾಯೇಲ್ ಜನರಿಗೆ ಬೋಧಿಸಬೇಕಾದ ಅಂಶಗಳನ್ನು ದೇವರು ಮೋಶೆಯ ಮೂಲಕ ತಿಳಿಸುವಂಥದ್ದು. ವಿಮೋಚನಾ ಕಾಂಡದಿಂದ ನಾವು ನೋಡ್ತೇವೆ, ಇಸ್ರಾಯೇಲ್ ಜನರು ದಾಸತ್ವದಲ್ಲಿದ್ದಾಗ ದೇವರು ಅವರನ್ನು ಬಿಡಿಸಿ ರಕ್ಷಿಸಿ ಕಾಪಾಡಿದನು, ಅರಣ್ಯ ಮಾರ್ಗದಲ್ಲಿ ಅವರನ್ನು ನಡೆಸಿದನು, ಆಹಾರ ಇಲ್ಲದಿರುವಾಗ ಆಹಾರವನ್ನು ಅನುಗ್ರಹಿಸಿಕೊಟ್ಟನು, ನೀರು ಬೇಕಾದಾಗ ಬಾಯಾರಿದಾಗ ಆತನು ಅವರಿಗೆ ನೀರನ್ನು ಅನುಗ್ರಹಿಸಿಕೊಟ್ಟಂತಹ ದೇವರು. ಆತನ ಅಗತ್ಯ ಇರುವಾಗ ಜನರು ಆತನನ್ನು ಅರಿಯದೇ ಇದ್ದರೂ ಕೂಡ ಅವರ ಸಂಗಡ ಇದ್ದಂತಹ ದೇವರು, ಕಷ್ಟದಲ್ಲಿ, ಅವರ ರೋಗದಲ್ಲಿ, ಅವರ ನೋವಿನಲ್ಲಿ, ಅವರ ಅಗತ್ಯತೆಯಲ್ಲಿ ಅವರ ಸಂಗಡವೇ ಇದ್ದುಕೊಂಡು ಅವರನ್ನು ನಡೆಸಿದಂತಹ ದೇವರು. ಕಡೆಯದಾಗಿ ಮೋಶೆಯು ಮಾಡುವಂತಹ ಒಂದು ದೊಡ್ಡ ಪ್ರಸಂಗ ಧರ್ಮೋಪದೇಶ ಕಂಡ ಪುಸ್ತಕ. ದೇವರು ವಾಗ್ದಾನ ಮಾಡಿದಂತಹ ಹಾಲು ಜೇನು ಹರಿಯುವಂತಹ ಕಾನಾನ್ ದೇಶಕ್ಕೆ ನಡೆಯುವಾಗ ದೇವರು ಮೋಶೆಯ ಮೂಲಕ ಇಸ್ರಾಯೇಲ್ ಜನರಿಗೆ ಹೇಳುವಂತಹ ಮಾತು, ಮೂರು ವಿಷಯಗಳನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಮೊದಲನೇದಾಗಿ ದೇವರು ಹೇಳುವಂಥದ್ದು, ನೀವು ಹೊಳೆ ದಾಟಿ ಸ್ವತಂತ್ರಿಸಿಕೊಳ್ಳುವ ದೇಶದಲ್ಲಿ ಅನುಸರಿಸುವುದಕ್ಕಾಗಿ ನಿಮಗೆ ಬೋಧಿಸಬೇಕೆಂದು ನಿಮ್ಮ ದೇವರಾದ ಯೆಹೋವನು ನನಗೆ ಆಜ್ಞಾಪಿಸಿದ ಧರ್ಮೋಪದೇಶವು ವಿಧಿ ನಿರ್ಣಯಗಳು ಇವೆ. ಮೋಶೆಯು ಜನರಿಗೆ ಹೇಳುವಂಥದ್ದು, ಮೊದಲನೇದಾಗಿ ದೇವರು ಇಸ್ರಾಯೇಲರಿಂದ ಬಯಸುವಂಥದ್ದು, ನಿಮ್ಮ ದೇವರಿಗೆ ಭಯಭಕ್ತಿಯುಳ್ಳವರಾಗಿರಿ. ಮೋಶೆ ಇಸ್ರಾಯೇಲ್ ಜನರಿಗೆ ಧರ್ಮೋಪದೇಶ ಕಂಡ ಪುಸ್ತಕದಲ್ಲಿ ಹೇಳುವಂಥ ಮಾತು, ನೀವು ನಿಮ್ಮ ಪುತ್ರ ಪೌತ್ರಾದಿ ಸಂತತಿಯವರು ಜೀವಮಾನದಲ್ಲೆಲ್ಲ ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದುಕೊಂಡು ನಾನು ಈಗ ಬೋಧಿಸುವ ಆತನ ವಿಧಿ ನಿರ್ಣಯಗಳನ್ನೆಲ್ಲ ಅನುಸರಿಸಬೇಕು. ನಿಮ್ಮ ದೇವರಾದ ಕರ್ತನಿಗೆ, ಯೆಹೋವನಿಗೆ ನೀವು ಭಯಭಕ್ತಿಯಿಂದ ಇರಿ. ಜೀವಮಾನ ಪೂರ್ತಿ, ಆಸ್ ಲಾಂಗ್ ಆಸ್ ಯು ಲಿವ್,
ಜೀವಮಾನ ಪೂರ್ತಿ ನೀವು ಜೀವಿಸಿರುವಷ್ಟು ದಿನ ನಿಮ್ಮ ಮಧ್ಯೆ ಎಂತಹ ಸಮಸ್ಯೆಗಳು ಕಾಣಿಸಿಕೊಂಡರು, ಎಂತಹ ಮಾರಕ ರೋಗಗಳು ನಿಮ್ಮ ಮಧ್ಯೆ ಬಂದರು, ಎಂತಹ ಕಷ್ಟದ ಸಮಯಗಳು ನಿಮ್ಮ ಮನೆಯಲ್ಲಿದ್ದರು. ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿಯೂ ಕೂಡ ಜೀವನದಲ್ಲಿ ಯಾವುದೇ ನಿರೀಕ್ಷೆಯೂ ಇಲ್ಲದಿರುವಾಗ ಯಹೋವನು ಮೋಶೆ ಕೇಳುವಂತಹ ಮಾತು, ನಿಮ್ಮ ದೇವರಾದ ಕರ್ತನಲ್ಲಿ ನೀವು ಭಯಭಕ್ತಿಯುಳ್ಳವರಾಗಿರಿ, ಆತನ ಆಜ್ಞೆಗಳನ್ನು ನೆನಪು ಮಾಡಿಕೊಳ್ಳಿರಿ. ಈ ದಿನ ಥಿಯೋಲಾಜಿಕಲ್ ಎಜುಕೇಶನ್ ಸಂಡೇ, ದೇವರ ವಾಕ್ಯ ನಮಗೆ ಬೋಧಿಸುವಂಥದ್ದು, ನಿಮ್ಮ ಕಷ್ಟಗಳಲ್ಲಿ ನಿಮ್ಮ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಿಮ್ಮ ದೇವರಿಗೆ ಭಯಭಕ್ತಿಯಾಗಿರಿ. ಎರಡನೇದಾಗಿ ಮೋಶೆಯು ಇಸ್ರಾಯೇಲ್ ಜನರಿಗೆ ಹೇಳುವಂತಹ ಮಾತು, ದೇವರ ಕಾರ್ಯಗಳನ್ನು ನಿಮ್ಮ ಮಕ್ಕಳಿಗೆ ಬೋಧಿಸಿರಿ. ನಾಲ್ಕನೇ ಅಧ್ಯಾಯದಿಂದ ನಾವು ಓದಿಕೊಂಡು ಹೋಗುವಾಗ ಈ ವಾಕ್ಯದಲ್ಲಿ ಮೋಶೆಯು ಜನರಿಗೆ ಹೇಳುವಂಥದ್ದು, ದೇವರ ಕಾರ್ಯಗಳನ್ನು ನಿಮ್ಮ ಮಕ್ಕಳಿಗೆ ನೀವು ಬೋಧಿಸಿರಿ. ಈಗ ನಾನು ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇಸ್ರಾಯೇಲರ ಜೀವಿತದಲ್ಲಿ ವಿದ್ಯಾಭ್ಯಾಸ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ ಪಾತ್ರವನ್ನು ವಹಿಸುವಂಥದ್ದನ್ನು ನಾವು ನೋಡ್ತೇವೆ. ಅವರ ಜೀವನ, ಅವರ ಅಭಿವೃದ್ಧಿ, ಅವರ ಬೆಳವಣಿಗೆ ಎಲ್ಲವೂ ಕೂಡ ದೇವರ ವಾಕ್ಯದ ಅಧ್ಯಯನದ ಆಧಾರದ ಮೇಲಿತ್ತು. ಮನೆಯೇ ಮೊದಲ ಪಾಠಶಾಲೆ ಅನ್ನುವಂಥ ಮಾತನ್ನು ನಾವು ಕೇಳಿದ್ದೇವೆ. ಇಸ್ರಾಯೇಲರ ಜೀವಿತದಲ್ಲಿ ಕೂಡ ಮಕ್ಕಳು ದೇವರಿಂದ ಬಂದಂಥವರ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ದೇವರ ವಾಕ್ಯದ ಕುರಿತಾದ ಅಧ್ಯಯನಕ್ಕೋಸ್ಕರ ತಂದೆ ತಾಯಿಗಳು ಬಹಳ ಶ್ರಮಪಟ್ಟು ಮಕ್ಕಳನ್ನು ತರಬೇತಿಗೊಳಿಸ್ತಿರುವಂಥದ್ದನ್ನು ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಪ್ರೈಮರಿ ಎಜುಕೇಷನ್ ಅನ್ನುವಾಗ ದೇವರ ಕುರಿತಾದಂಥ, ದೇವರು ಅವರಿಗೆ ಮಾಡಿದಂಥ, ಅವರ ಪಿತೃಗಳಿಗೆ ಮಾಡಿದಂಥ ಎಲ್ಲ ಕಥೆಗಳನ್ನು, ಎಲ್ಲ ವಿಷಯಗಳನ್ನು ತಮ್ಮ ಮಕ್ಕಳಿಗೆ ಅವರು ಕಲಿಸಿಕೊಡ್ತಾ ಇದ್ರು. ಹಾಗೆ ದೇವರ ಆಜ್ಞಾ ವಿಧಿಗಳನ್ನು, ವಿಧಿ ನಿಯಮಗಳನ್ನು ತಮ್ಮ ಮಕ್ಕಳಿಗೆ ಅವರು ಕಲಿಸಿಕೊಡ್ತಾ ಇದ್ರು. ಎಜುಕೇಷನ್ ಅನ್ನುವಂಥದ್ದು, ವಿದ್ಯಾಭ್ಯಾಸ ಅನ್ನುವಂಥದ್ದು ಇಸ್ರಾಯೇಲರ ಕುಟುಂಬದಲ್ಲಿ, ಇಸ್ರಾಯೇಲರ ಜೀವಿತದಲ್ಲಿ ಬಹಳ ಪ್ರಾಮುಖ್ಯ ಪಾತ್ರವನ್ನು ವಹಿಸುವಂಥದ್ದನ್ನು ನಾವು ನೋಡ್ತೇವೆ. ಈ ದಿನ ದೇವರ ವಾಕ್ಯ ನಮಗೆ ಹೇಳುವಂಥದ್ದು, ದೇವರ ಕಾರ್ಯಗಳನ್ನು ನಿಮ್ಮ ಮಕ್ಕಳಿಗೆ ನೀವು ಬೋಧಿಸಿರಿ. ಸಭೆಯಾಗಿ, ಸಭಿಕರಾಗಿ ದೇವರು ನಮ್ಮನ್ನು ಆಶೀರ್ವದಿಸಿದಂತಹ ಕಥೆಗಳನ್ನು, ದೇವರು ನಮ್ಮನ್ನು ಆಶೀರ್ವದಿಸಿದಂತಹ ರೀತಿಯನ್ನು ನಮ್ಮ ಮಕ್ಕಳಿಗೆ ನಾವು ಬೋಧಿಸಿ ಕಲಿಸುವ ಹಂಗಿನಲ್ಲಿದ್ದೇವೆ. ನಮ್ಮ ಮಕ್ಕಳನ್ನು ದೇವರ ಪ್ರೀತಿಯಲ್ಲಿ ತರಬೇತಿಗೊಳಿಸುವಂತಹ ಹಂಗಿನಲ್ಲಿ ನಾವಿದ್ದೇವೆ. ದೇವರ ಆಜ್ಞಾ ವಿಧಿಗಳನ್ನು ನಮ್ಮ ಮಕ್ಕಳಿಗೆ ಕಲಿಸುವಂತಹ ಹಂಗಿನಲ್ಲಿ ನಾವಿದ್ದೇವೆ. ಯಾಕೆಂದರೆ ವಿದ್ಯಾಭ್ಯಾಸ ಅನ್ನುವಂಥದ್ದು ಬಹಳ ಬಹಳ ಪ್ರಾಮುಖ್ಯವಾದಂಥದ್ದು. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಯೇಸುಸ್ವಾಮಿ ತಾನೇ ತನ್ನನ್ನು ಬೋಧಕನೆಂದು ಕರೆದುಕೊಂಡನು. ಆತನನ್ನು ಹಿಂಬಾಲಿಸಿದಂಥ ಜನರಿಗೆ ಆತನು ಬೋಧನೆಗಳನ್ನು ಮಾಡಿದನು. ಆತನ ಶಿಷ್ಯರಿಗೆ ಆತನು ಬೋಧನೆಗಳನ್ನು ಮಾಡಿದನು. ಹಾಗೂ ಜನರೊಟ್ಟಿಗೆ ಆತನು ಒಂದು ಸಂಭಾಷಣೆಯಲ್ಲಿ ನಿರತನಾಗುತ್ತಿದ್ದನು. ಯೋಹನ್ನ ಸುವಾರ್ತೆಯಲ್ಲಿ ನಾವು ನೋಡುವಾಗ ಸಮಾರ್ಯದ ಸ್ತ್ರೀಯೊಟ್ಟಿಗೆ ಆತನು ಸಂಭಾಷಣೆಯಲ್ಲಿ ನಿರತನಾದನು. ಆಕೆಗೆ ಏನೋ ಒಂದು ಪಾಠವನ್ನು ಆಕೆಯ ಜೀವಿತದಲ್ಲಿ ಕಲಿಸುವಂಥದ್ದನ್ನು ನಾವು ನೋಡ್ತೇವೆ. ನಿಕೋದೇಮಸ್ಸನ್ನು ತಾನೇ ಆತನು ಬಂದು ದೇವರ ಬಳಿಯಲ್ಲಿ, ಯೇಸುಸ್ವಾಮಿಯ ಬಳಿಯಲ್ಲಿ ಆತನು ಹೇಳುವಂಥದ್ದು, ನೀನೊಬ್ಬ ಬೋಧಕನು. ಬೋಧಕರು ದೇವರಿಂದ ಕಳುಹಿಸಲ್ಪಟ್ಟಂಥವರು. ವಿಶೇಷವಾಗಿ ಯೇಸುಸ್ವಾಮಿಯ ಕುರಿತಾಗಿ ನಾವು ನೋಡುವಾಗ ಆತನು ನರಾವತಾರವೆತ್ತಿ, ದೇವರಾಗಿದ್ದರೂ ಕೂಡ ನರಾವತಾರವೆತ್ತಿ ನಮ್ಮ ಮಧ್ಯೆ ನೆಲೆಸಿದಂತಹ ದೇವರು. ಆತನೊಬ್ಬ ಬೋಧಕನು. ವಿದ್ಯಾಭ್ಯಾಸ, ಆತನು ಜನರಿಗೆ ಇದೇ ರೀತಿಯಾಗಿ ನೀವು ಜೀವಿಸಬೇಕು, ಈ ರೀತಿಯಾಗಿ ನೀವು ಸಮಾಜದಲ್ಲಿ ಇರಬೇಕು ಅನ್ನುವಂಥದ್ದನ್ನು ಬೋಧಿಸಿರುವಂಥದ್ದನ್ನು ನಾವು ನೋಡ್ತೇವೆ. ವಿದ್ಯಾಭ್ಯಾಸ ಅನ್ನುವಂಥದ್ದು ಕ್ರೈಸ್ತ ಕುಟುಂಬಕ್ಕೆ ಬಹಳ ಬಹಳ ಪ್ರಾಮುಖ್ಯವಾದಂಥದ್ದು. ಸಂಬಂಧಗಳನ್ನು ಬೆಳೆಸುವಂಥದ್ದು, ಉತ್ತಮ ಸಂಬಂಧಗಳನ್ನು ಸಮಾಜದಲ್ಲಿ, ಮನೆಯಲ್ಲಿ ಹಾಗೂ ಸಭೆಯಲ್ಲಿ ಬೆಳೆಸಲು ಇದು ಸಹಾಯ ಮಾಡುತ್ತದೆ. ಬಿಬ್ಲಿಕಲ್ ಎಜುಕೇಷನ್ ಇಸ್ ಅನ್ ಇನ್ಸ್ಟ್ರಕ್ಷನ್ ಇನ್ ಅ ಲೈಫ್ ಸ್ಟೈಲ್. ಸತ್ಯವೇದ ಅಥವಾ ಸತ್ಯವೇದ ಕುರಿತಾದಂತಹ ವಿದ್ಯಾಭ್ಯಾಸ, ಅದು ನಮ್ಮ ಜೀವನ ಶೈಲಿಯನ್ನು ರೂಪಿಸಲಿಕ್ಕೆ ಸಹಾಯವಾಗ್ತದೆ. ದೇವರ ವಾಕ್ಯವನ್ನು ಕಲಿಯುವಂತಹ ನಾವುಗಳು ದೇವರಿಗೆ, ದೇವರ ಕುರಿತಾದಂತಹ ವಿಷಯಗಳಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ನಮ್ಮ ಮನೆಯಲ್ಲಿ ಕೊಡ್ತಾ ಇದ್ದೇವೆ. ಮನೆಯಲ್ಲಿ ನಮ್ಮ ಮಕ್ಕಳು ಉತ್ತಮ ರೀತಿಯಲ್ಲಿ ಬೆಳೆಯಬೇಕಾದರೆ ತಂದೆ ತಾಯಿಗಳ ಜವಾಬ್ದಾರಿ ಬಹಳ ಇದೆ. ಇಬ್ರಿಯ ಸಂಸ್ಕೃತಿಯಲ್ಲಿ ನಾವು ನೋಡುವಾಗ ತಂದೆ ಕುಟುಂಬದ ಜವಾಬ್ದಾರಿಯನ್ನು ತೆಗೆದುಕೊಂಡು ಮಕ್ಕಳಿಗೆ ಬೇಕಾದ ವಿದ್ಯಾಭ್ಯಾಸವನ್ನು ಕಲಿಸ್ತಿದ್ದಂಥದ್ದನ್ನು ನಾವು ನೋಡ್ತೇವೆ. ಈ ದಿನ ನಮ್ಮ ಮಕ್ಕಳೊಟ್ಟಿಗೆ ನಾವು ಪ್ರಾರ್ಥನೆಯಲ್ಲಿ ತೊಡಗುತ್ತೇವೋ, ನಮ್ಮ ಮಕ್ಕಳೊಟ್ಟಿಗೆ ನಾವು ದೇವರ ವಾಕ್ಯವನ್ನು ಅಭ್ಯಾಸ ಮಾಡುವಲ್ಲಿ ತೊಡಗುತ್ತೇವೋ ಅನ್ನುವಂಥದ್ದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಮಕ್ಕಳು ಒಳ್ಳೆಯ ಪೌರರಾಗಿ ಅಥವಾ ಒಳ್ಳೆಯ ಸದಸ್ಯರಾಗಿ ಸಮಾಜದಲ್ಲಿ ಬೆಳೆಯಬೇಕಾದರೆ ತಂದೆ ತಾಯಿಗಳಾದ ನಮ್ಮ ಕರ್ತವ್ಯ ಬಹಳಷ್ಟಿದೆ.
ಅಷ್ಟು ಮಾತ್ರ ಅಲ್ಲ, ನಾವು ಕೂಡ ದೇವರ ವಾಕ್ಯದಲ್ಲಿ ಬೆಳೆಯುವಂಥದ್ದು ಬಹಳ ಪ್ರಾಮುಖ್ಯವಾದಂಥದ್ದು. ಮೂರನೇದಾಗಿ ಮೋಶೆಯು ಇಸ್ರಾಯೇಲ್ ಜನರಿಗೆ ಹೇಳುವಂಥದ್ದು 10ನೇ ವಾಕ್ಯದಿಂದ ನಾವು ನೋಡುವಾಗ, ನೀವು ಕಾನಾನ್ ದೇಶಕ್ಕೆ ಹೋಗಿ ತಲುಪಿದಾಗ ನೀವು ಅಲ್ಲಿ ಯಾವ ಕಷ್ಟವೂ ಪಡಲಿಲ್ಲ, ಆದರೂ ಅಬ್ರಹಾಂ ಈಸಾಕ ಯಾಕೋಬರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಿಮ್ಮನ್ನು ನಿಮ್ಮ ದೇವರಾದ ಕರ್ತನು ಸೇರಿಸುವಾಗ ಅಲ್ಲಿ ನೀವು ಕಟ್ಟದ ಒಳ್ಳೆಯ ಪಟ್ಟಣಗಳನ್ನು, ನೀವು ಕೂಡಿಸದ ಉತ್ತಮ ವಸ್ತುಗಳಿಂದ ತುಂಬಿದ ಮನೆಗಳನ್ನು, ನೀವು ಅಗಿಯದ ನೀರ ಗುಂಡಿಗಳನ್ನು, ನೀವು ಬೆಳೆಸಿದ ದ್ರಾಕ್ಷ ತೋಟಗಳನ್ನು, ಎಣ್ಣೆ ಮರಗಳನ್ನು ಅನುಭವಿಸಿದ ತೃಪ್ತರಾಗಿ ಐಗುಪ್ತ ದೇಶದಲ್ಲಿ ತರ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿದ ಯೆಹೋವನನ್ನು ಮರೆಯಬಾರದು. ದೇವರ ವಾಕ್ಯ ಹೇಳುವಂಥದ್ದು ಮೂರನೇದಾಗಿ, ನಿಮ್ಮ ದೇವರಾದ ಕರ್ತನನ್ನು ಮರೆಯಬಾರದು. ಎಂತಹ ಪರಿಸ್ಥಿತಿ ಬಂದರೂ ಕೂಡ ನಮ್ಮನ್ನು ನಡೆಸುವಂತಹ ದೇವರು ನಮ್ಮ ಸಂಗಡ ಇದ್ದಾನೆ. ಆಶೀರ್ವಾದದ ಸಮಯದಲ್ಲಿ ಆತನನ್ನು ನಾವು ಮರೆಯಬಾರದು. ಆತನು ವಾಗ್ದಾನ ಮಾಡಿದಂತಹ ದೇವರು, ಆತನು ನಂಬಿಗಸ್ತನು, ಆತನು ನಮ್ಮ ಸಂಗಡವೇ ಇರುವಂತಹ ದೇವರು, ಆತನು ನಮ್ಮನ್ನು ಆಶೀರ್ವಾದ ಮಾಡಲು ಶಕ್ತನಾದಂತಹ ದೇವರು. ಆದ್ದರಿಂದ ಆತನ ಕಾರ್ಯಗಳನ್ನು ನಾವು ಎಂತಹ ಪರಿಸ್ಥಿತಿಗಳಲ್ಲೂ ಮರೆಯಬಾರದು. ದೇವರು ನಮ್ಮನ್ನು ಮುನ್ನಡೆಸುವಂತಹ ದೇವರು, ಆತನ ಕುರಿತಾದಂತಹ ಜ್ಞಾನ, ಆತನ ಆಜ್ಞಾವಿಧಿಗಳನ್ನು ಕಲಿತುಕೊಳ್ಳುವಂತಹ ಒಂದು ಸೌಭಾಗ್ಯವನ್ನು ದೇವರು ನಮಗೆ ಸತ್ಯವೇದದ ಮೂಲಕ ಕೊಟ್ಟಿದ್ದಾರೆ. ಸತ್ಯವೇದವು ನಮ್ಮೆಲ್ಲರ ಬಳಿಯಲ್ಲಿದೆ. ನಾವು ಎಷ್ಟರ ಮಟ್ಟಿಗೆ ಅದನ್ನು ಅಭ್ಯಾಸ ಮಾಡ್ತೇವೆ, ಎಷ್ಟರ ಮಟ್ಟಿಗೆ ನಾವು ಅದನ್ನು ಅನುಸರಿಸಿ ನಡೆಯುತ್ತೇವೆ ಅನ್ನುವಂಥದ್ದು ನಮ್ಮ ಕೈಗಳಲ್ಲಿದೆ. ಅನೇಕ ಮನೆಗಳಲ್ಲಿ ಈ ದಿನ ದೇವರ ಒಂದು ಪ್ರಸನ್ನತೆಯನ್ನು ಕಾಣಲು ಸಾಧ್ಯವಿಲ್ಲ. ಸಮಸ್ಯೆಗಳು ನಮ್ಮ ಮುಂದಿರುವಂಥ ಸವಾಲುಗಳೇ ನಮಗೆ ಅಡ್ಡಿಯಾಗುತ್ತಿರುವಾಗ ದೇವರಿಗೆ ಕೊಡಬೇಕಾದಂಥ ಸ್ಥಾನಮಾನವನ್ನು ನಾವು ದೇವರಿಗೆ ಕೊಡುತ್ತಾ ಇಲ್ಲ. ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಹದವಾದ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು, ಪ್ರಾಣ ಆತ್ಮ ಕೀಲು ಮಜ್ಜಿಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು. ಇಂತಹ ವಾಕ್ಯ ನಮ್ಮ ಬಳಿಯಲ್ಲಿರುವಾಗ, ಆ ವಾಕ್ಯವನ್ನು ಕೈಕೊಂಡು ನಡೆದು ಆ ವಾಕ್ಯವನ್ನು ಅನುಸರಿಸುವಾಗ, ಆ ವಾಕ್ಯವು ನಮ್ಮ ಮುಂದೆ ಇರುವಂಥ ದಾರಿಯನ್ನು ನಮ್ಮ ಸವಾಲುಗಳನ್ನು ಸರಾಗವಾಗಿ ದಾಟಿಕೊಂಡು ಹೋಗಲು ಸಹಾಯ ಮಾಡುತ್ತದೆ. ಕರ್ತನಾದ ಯೇಸುಸ್ವಾಮಿ ತಾನೇ ನರವತರವೆತ್ತಿಯ ವಾಕ್ಯವಾಗಿ ಈ ಲೋಕದೊಳಗೆ ಜನಿಸಿದನು. ಆತನು ನಮ್ಮ ಸಂಗಡ ಇರುವಂತಹ ದೇವರು. ಪ್ರಿಯ ದೇವರ ಮಕ್ಕಳೇ, ಕೊರೋನಾ ಅಥವಾ COVID-19 ಅನ್ನುವಂಥ ಈ ಒಂದು ಮಹಾಮಾರಿ ನಮ್ಮನ್ನು ಯಾವುದೇ ರೀತಿಯಲ್ಲೂ ಬಾಧಿಸದ ಹಾಗೆ, ನಮ್ಮ ಮುಂದೆ ಇರುವಂತಹ ದಿನಗಳನ್ನು ನಾವು ಧೈರ್ಯವಾಗಿ ಎದುರಿಸುವ ಹಾಗೆ ದೇವರು ತಾನೇ ನಮ್ಮನ್ನು ಆಶೀರ್ವಾದ ಮಾಡಲಿ. ಥಿಯೋಲಾಜಿಕಲ್ ಎಜುಕೇಷನ್ ಅನ್ನುವಂಥದ್ದು ಪ್ರತಿಯೊಂದು ಕ್ರೈಸ್ತ ಕುಟುಂಬಕ್ಕೂ, ಪ್ರತಿಯೊಬ್ಬ ಕ್ರೈಸ್ತನಿಗೂ ಬಹಳ ಪ್ರಾಮುಖ್ಯವಾದಂಥದ್ದು. ಕರ್ತನ ಕುರಿತಾದಂಥ ಜ್ಞಾನ, ಕರ್ತನ ಕುರಿತಾದಂಥ ಅಧ್ಯಯನ, ಕರ್ತನ ವಾಕ್ಯದ ಕುರಿತಾದಂಥ ಅಧ್ಯಯನ ಅಷ್ಟು ಮಾತ್ರ ಅಲ್ಲ, ಥಿಯೋಲಾಜಿಕಲ್ ಎಜುಕೇಷನ್ ಸಭೆಯಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಕೂಡ ದೇವರ ವಾಕ್ಯಕ್ಕೆ, ದೇವರ ವಾಕ್ಯದ ಸೇವೆಗೆ ಸಿದ್ಧಪಡಿಸುವಂತಹ ಒಂದು ಸಾಧನವಾಗಿದೆ. ನಮ್ಮೆಲ್ಲರನ್ನು ಕರ್ತನ ಕರಗಳಿಗೆ ನಾವು ಒಪ್ಪಿಸಿಕೊಡೋಣ. ದೇವರು ತಾನೇ ನಮ್ಮೆಲ್ಲರನ್ನು ಕೂಡ ಒಂದು ಸಾಧನಗಳನ್ನಾಗಿ ಆತನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಲಿ. ಆತನು ಜೀವಿಸುವಂತಹ ದೇವರು, ಎಲ್ಲ ಸನ್ನಿವೇಶಗಳಲ್ಲಿಯೂ ಕೂಡ ನಮ್ಮನ್ನು ಕೈ ಹಿಡಿದು ಕಾಪಾಡಿ ಮುನ್ನಡೆಸುವಂತಹ ದೇವರು. ಆತನಿಗೆ ನಮ್ಮನ್ನು ಒಪ್ಪಿಸಿಕೊಡುವಾಗ ನಮ್ಮೆಲ್ಲರ ಮೂಲಕ ಆತನು ದೊಡ್ಡ ಕಾರ್ಯಗಳನ್ನು ಮಾಡಲು ಸಿದ್ಧನಾಗಿದ್ದಾನೆ. ನಮ್ಮೆಲ್ಲರ ಹೃದಯಗಳನ್ನು, ನಮ್ಮ ಮನಸ್ಸುಗಳನ್ನು ಕರ್ತನ ಕರಗಳಿಗೆ ಒಪ್ಪಿಸಿಕೊಡೋಣ. ವಿಶೇಷವಾಗಿ ನಮ್ಮ ಮನೆಗಳನ್ನು, ನಮ್ಮ ಕುಟುಂಬಗಳನ್ನು ದೇವರ ಕರಗಳಿಗೆ ಒಪ್ಪಿಸಿಕೊಡೋಣ. ದೇವರು ತಾನೇ ನಮ್ಮನ್ನು ಆಶೀರ್ವದಿಸಿ ಮುನ್ನಡೆಸಲಿ. ಆಮೇನ್. ನಾವೆಲ್ಲರೂ ನಾವು ನಂಬಿರುವಂತಹ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಆರಿಕೆ ಮಾಡೋಣ. ಪುಟ 128 ಪೊದುವಾದ ಪುಸ್ತಕದಲ್ಲಿ 128. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಒಂತಿಪಿಲ ಆತನ ಅಧಿಪತಿಯಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡೆಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳ ಕೇಳಿದು ಮೂರನೇ ದಿವಸದಲ್ಲಿ ಸತ್ತವರಿಗಿಂದ ಇದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಫಲಪಾಶದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರೋರಿಗೂ ಸತ್ತವರಿಗೂ ನ್ಯಾಯ ತೀರಿಸಿ ನಂಬುತ್ತೇನೆ. ನಾನು ಪರಿಶುದ್ಧ ಆತ್ಮನ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆ, ಪಾಪದ ಪರಿಹಾರ, ದೇಹದ ಪುನರುತ್ಥಾನವು, ನಿತ್ಯ ಜೀವ ಉಂಟೆಂದು ನಂಬುತ್ತೇನೆ. ಆಮೆನ್. ಪ್ರಾರ್ಥನೆ ಮಾಡೋಣ. ಎಲ್ಲ ಆಶೀರ್ವಾದಗಳಿಗೂ ಮೂಲ ಕಾರಣನಾದಂಥ ನಮ್ಮ ಪರಲೋಕ ತಂದೆಯಾದ ದೇವರೇ,
ಇವತ್ತು ಪರಿಶುದ್ಧ ದಿನದಂದು ಸ್ವಾಮಿ ನಿನ್ನ ಮಕ್ಕಳಾದ ನಾವೆಲ್ಲರೂ ನಿನ್ನ ಆಶಯವನ್ನು ಹುಡುಕಿ ನಿನ್ನ ಪಾದಸನ್ನಿಧಿಗೆ ಬರ್ತಾ ಇದ್ದೇವೆ. ಜೀವಿಸಿರುವಂತಹ ದೇವರು ನೀನು, ಸದಾಕಾಲ ನಮ್ಮ ಸಂಗಡ ಇರುವಂತಹ ದೇವರು ನೀನು, ನಮ್ಮನ್ನು ಆಶೀರ್ವಾದ ಮಾಡುವ ದೇವರು ನೀನು, ನಮ್ಮನ್ನು ರಕ್ಷಿಸುವಂತ ನಮ್ಮ ಕರ್ತನು ನೀನು ಸ್ವಾಮಿ. ಈ ವೇಳೆಯಲ್ಲಿ ನಿನ್ನ ಒಂದು ಸಹಾಯವನ್ನು ಕೋರಿ ನಿನ್ನ ಪಾದಸನ್ನಿಧಿಗೆ ನಾವು ಬರ್ತಾ ಇದ್ದೇವೆ. ಇಸ್ರಾಯೇಲರ ಮಧ್ಯೆ ಆಶೀರ್ವಾದದಾಯಕನಾಗಿದ್ದಂಥ ದೇವರು, ಆರೋಗ್ಯದಾಯಕನಾಗಿದ್ದಂಥ ದೇವರು, ಸಮಾಧಾನ ಪ್ರಭುವಾಗಿದ್ದಂತಹ ದೇವರು, ಈಗಲೂ ಕೂಡ ನಿನ್ನ ಸಮಾಧಾನವನ್ನು, ನಿನ್ನ ಶಾಂತಿಯನ್ನು ನಮ್ಮ ಮಧ್ಯೆ ನಾವು ಬೇಡುವಂತಹವರಾಗಿದ್ದೇವೆ. ಅನೇಕ ಸವಾಲುಗಳು, ಸಮಸ್ಯೆಗಳು ನಮ್ಮ ಮಧ್ಯದಲ್ಲಿದೆ ಸ್ವಾಮಿ, ಆದರೂ ಕೂಡ ನಮ್ಮ ನಿರೀಕ್ಷೆಯನ್ನು ನೀನೊಬ್ಬನೇ. ಈ ವೇಳೆಯಲ್ಲಿ ದೇವರೇ ನಮ್ಮೆಲ್ಲರನ್ನ ಈ ರೀತಿಯಾಗಿ ಆರಾಧನೆಯಲ್ಲಿ ಒಟ್ಟುಗೂಡಿಸಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುವಂತವರಾಗಿದ್ದೇವೆ. ವಿಶೇಷವಾಗಿ ಈ ದಿನ ನಮ್ಮ ಆಯ ಸಭೆಯಲ್ಲಿ ತಮ್ಮ ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿರುವಂತಹ ಹಾಗೂ ಈ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿರುವಂತೆ ಎಲ್ಲ ನಿನ್ನ ಪ್ರಿಯ ಮಕ್ಕಳನ್ನ ನಿನ್ನ ಕರಗಳಿಗೆ ಒಪ್ಪಿಸುವಂತವರಾಗಿದ್ದೇವೆ. ಇಸ್ರಾಯೇಲರನ್ನ ಹೆಸರಿಡಿದು ಕರೆದು ಆಶೀರ್ವಾದ ಮಾಡಿದಂತಹ ದೇವರು, ಪಿತೃಗಳಿಗೆ ಮಾಡಿದಂತಹ ವಾಗ್ದಾನಗಳನ್ನ ಮಕ್ಕಳು ಮೊಮ್ಮಕ್ಕಳವರಿಗೆ ಅನುಭವಿಸುವ ಹಾಗೆ ಮಾಡಿದಂತಹ ದೇವರು, ನಮ್ಮ ಸಭೆಯಲ್ಲಿ ಕೂಡ ದೇವ ಇರುವಂತಹ ಎಲ್ಲ ನಿನ್ನ ವಾಗ್ದಾನದ ಫಲವಾದ ಪ್ರಿಯ ಮಕ್ಕಳನ್ನ ನೀನು ಆಶೀರ್ವಾದ ಮಾಡು. ತಮ್ಮ ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿರುವಂತೆ ಎಲ್ಲ ನಿನ್ನ ಪ್ರಿಯ ಮಕ್ಕಳ ಮೇಲೆ ನಿನ್ನ ವಿಶೇಷ ಕೃಪೆ ಇರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಅವರು ತಮ್ಮ ತಾಯಿಯ ಗರ್ಭದಲ್ಲಿ ರೂಪುಗೊಂಡಾಗಲೇ ಅವರನ್ನು ನೋಡಿದಂತಹ ದೇವರು ನೀನು, ಅವರನ್ನು ಹೆಸರಿಟ್ಟು ಕರೆದಂತಹ ದೇವರು ನೀನು, ಅವರನ್ನು ಇದುವರೆಗೂ ಕೈ ಹಿಡಿದು ಕಾಪಾಡಿದಂತಹ ದೇವರು ನೀನು. ಮುಂದಿನ ಎಲ್ಲ ಕ್ಷಣಗಳಲ್ಲಿಯೂ ಕೂಡ ಪ್ರಿಯ ಮಕ್ಕಳ ಜೊತೆ ನೀನಿದ್ದುಕೊಂಡು ಅವರನ್ನು ಆಶೀರ್ವಾದ ಮಾಡುವುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅವರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸ್ವಾಮಿ ನಿನ್ನ ಸಹಾಯದ ಹಸ್ತ ಇರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಲ್ಲರನ್ನ ಪ್ರಿಯ ಮಕ್ಕಳಿಗೂ ಆಶೀರ್ವಾದಗಳನ್ನು ನೀನು ಅನುಗ್ರಹಿಸಿಕೊಡು. ಕತನ ಆರೋಗ್ಯವನ್ನು ಅನುಗ್ರಹಿಸಿಕೊಡು ಸ್ವಾಮಿ, ಆಯುಷ್ಯವನ್ನು ಅನುಗ್ರಹಿಸಿಕೊಡು. ಎಲ್ಲ ಸಮಯಗಳಲ್ಲೂ ಕೂಡ ನೀನು ಅವರ ಸಂಗಡಿಗನಾಗಿರುವುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಮತ್ತೊಂದು ಹೊಸ ವರ್ಷಕ್ಕೆ ಪ್ರಿಯ ಮಕ್ಕಳು ಕಾಲಿಡುತ್ತಿರುವಾಗ ಕರ್ತನೇ ನಿನ್ನ ಕೃಪೆ, ನಿನ್ನ ಸಾನ್ನಿಧ್ಯ, ನಿನ್ನ ಸಹಾಯ ಯಾವಾಗಲೂ ನಿನ್ನ ಮಕ್ಕಳೊಟ್ಟಿಗಿರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಿನ್ನ ಪ್ರಿಯ ಮಕ್ಕಳನ್ನ ಆಶೀರ್ವಾದ ನಿಧಿಗಳನ್ನಾಗಿ ನೀನು ಉಪಯೋಗಿಸು. ಅದೇ ರೀತಿಯಾಗಿ ಈ ದಿನ ಮತ್ತು ಈ ವಾರದಲ್ಲಿ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿರುವಂತಹ ಎಲ್ಲ ದಂಪತಿಗಳನ್ನ ಕರೆಗಳಿಗೆ ಒಪ್ಪಿಸಿಕೊಳ್ಳುತ್ತಾ ಇದ್ದೇವೆ. ಪ್ರತಿಯೊಂದು ಕುಟುಂಬಗಳನ್ನು ಸ್ವಾಮಿ ನಿನ್ನ ಆಶೀರ್ವಾದ ಮಾಡು. ಕರ್ತನೆ ಅವರನ್ನು, ಅವರ ಮಕ್ಕಳನ್ನು, ಅವರ ಕುಟುಂಬಸ್ಥರನ್ನ, ಅಂದರೆ ತಾಯಿಗಳನ್ನ ಹಾಗೂ ಮನೆಯಲ್ಲಿರುವಂತಹ ಎಲ್ಲ ಹಿರಿಯರನ್ನು ನೀನು ಆಶೀರ್ವಾದ ಮಾಡು ಸ್ವಾಮಿ. ಪ್ರಿಯ ದಂಪತಿಗಳು ದೇವರೇ ಮಾಡುವಂತ ಎಲ್ಲ ಕಾರ್ಯ ಕೆಲಸ ಕಾರ್ಯಗಳಲ್ಲಿ ಅವರಿಗೆ ಸಮೀಪವಾಗಿದ್ದುಕೊಂಡು ಎಲ್ಲ ರೀತಿಯಲ್ಲೂ ಕೂಡ ನಿನ್ನ ಆಶೀರ್ವಾದವನ್ನು ಅವರ ಕುಟುಂಬದಲ್ಲಿ ನೀನು ಸುರಿಸೆಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಅನ್ಯೋನ್ಯತೆ, ಐಕ್ಯತೆ, ಸಮಾಧಾನವನ್ನು ದಯಪಾಲಿಸಿಕೊಳ್ಳೆಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಕುಟುಂಬ ಜೀವಿತವು ಅದು ನಿನ್ನಿಂದ ಬರುವಂತಹ ಆಶೀರ್ವಾದ ಸ್ವಾಮಿ. ಪ್ರತಿಯೊಂದು ಕುಟುಂಬಗಳನ್ನು ಕೂಡ ನೀನು ಆಶೀರ್ವಾದ ಮಾಡು. ವಿಶೇಷವಾಗಿ ದೇವರೇ ತಮ್ಮ ವಿಶೇಷ ದಿನವನ್ನು ಆಚರಿಸಿಕೊಳ್ಳುತ್ತಿರುವಂತಹ ಎಲ್ಲ ನಿನ್ನ ಪ್ರಿಯ ಮಕ್ಕಳ ಮೇಲೆ ನಿನ್ನ ವಿಶೇಷ ಕೃಪೆ ಇರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಹೀಗೆ ಈ ವಾರದಲ್ಲಿ ಜನ್ಮದಿನ ಮತ್ತು ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವಂತಹ ಎಲ್ಲ ನಿನ್ನ ಪ್ರಿಯ ಮಕ್ಕಳ ಮೇಲೆ ನಿನ್ನ ಒಂದು ಆಶೀರ್ವಾದವನ್ನ ನೀನು ಅನುಗ್ರಹಿಸೆಂಬುದಾಗಿ ಸಭೆಯಾಗಿ ನಾವು ಒಟ್ಟಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ ಸ್ವಾಮಿ. ಯಾರಾದರೂ ನಮ್ಮ ಸಭೆಯಲ್ಲಿ ಅನಾರೋಗ್ಯದಲ್ಲಿರುವುದಾದರೆ ಈ ಸಮಯದಲ್ಲಿ ದೇವರು ನೀನು ಅವರನ್ನು ಮುಟ್ಟು ಆಶೀರ್ವಾದ ಮಾಡೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಿನ್ನ ದೇವರ ಆಶೀರ್ವಾದದ ಹಸ್ತದೆ ನಿನ್ನ ಮಕ್ಕಳನ್ನು ಸಂಧಿಸಲೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕಠಿಣ ಪ್ರಾರ್ಥನೆಯನ್ನು ಕೇಳುವಂತಹ ದೇವರು, ಮಹತ್ತಾದ ಕಾರ್ಯಗಳನ್ನು ಮಾಡುವಂತಹ ದೇವರು ನೀನಾಗಿದ್ದೀ. ಯಾಕೆಂದರೆ ನೀನು ನಮ್ಮ ಮಧ್ಯೆ ಜೀವಿಸುವಂತಹ ದೇವರಾಗಿದ್ದೀ, ನಾವು ಆರಾಧಿಸುವಂತಹ ದೇವರು, ನೀನು ದಹಿಸುವ ಅಗ್ನಿಯಾಗಿದ್ದೀ ಎಂಬುದಾಗಿ ನಾವು ದೇವರ ದೇವರನ್ನ ವಾಕ್ಯದಲ್ಲಿ ನೋಡುತ್ತೇವೆ. ಕರ್ತನೇ ನೀನು ನಮ್ಮ ಸಂಕಟ ಇದ್ದು ನಮ್ಮೆಲ್ಲರನ್ನ ಕಾಪಾಡು. ವಿಶೇಷವಾಗಿ ಸಭೆಯಲ್ಲಿರುವಂತಹ ಒಂದೊಂದು ಕುಟುಂಬಗಳ ಮೇಲೆ ನಿನ್ನ ವಿಶೇಷ ಕೃಪೆ ಇರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಚಿಕ್ಕ ಮಕ್ಕಳು ಮೊದಲುಗೊಂಡು ವಯಸ್ಸಾದಂತಹ ಪ್ರತಿಯೊಬ್ಬರ ಮೇಲೆಯೂ ಕೂಡ ನಿನ್ನ ವಿಶೇಷ ಕೃಪೆ ಇರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸ್ವಾಮಿ. ನಮ್ಮ ಸಭೆಯಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಒಳ್ಳೆ ಆರೋಗ್ಯವನ್ನ ಅನುಗ್ರಹಿಸಿಕೊಡು ಸ್ವಾಮಿ, ಸುಕ್ಷೇಮವನ್ನು ಅನುಗ್ರಹಿಸಿಕೊಡು, ಆಶೀರ್ವಾದವನ್ನು ಅನುಗ್ರಹಿಸಿಕೊಡು, ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆಯನ್ನು ಕೊಡುವುದಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಯಾವುದೇ ರೀತಿಯಲ್ಲಿ ಕೂಡ ಯಾರು ನಮ್ಮ ಮಧ್ಯೆ ಇರುವಂತಹ ಈ ಒಂದು ಕೊರೋನಾ ಮಹಾಮಾರಿಗೆ ಒಳಗಾಗದ ಹಾಗೆ ಪ್ರತಿಯೊಬ್ಬರನ್ನ, ಪ್ರತಿಯೊಂದು ಕುಟುಂಬಗಳನ್ನ ತಪ್ಪಿಸಿ ಕಾಪಾಡೆಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಸಭಾಪಾಲಕರು ಮತ್ತು ಅವರ ಕುಟುಂಬವನ್ನು ಆಶೀರ್ವಾದ ಮಾಡು.
ಸಹಪಾಲನ ಸಮಿತಿಯ ಸದಸ್ಯರು ಮತ್ತು ಅವರ ಕುಟುಂಬವನ್ನು ಆಶೀರ್ವಾದ ಮಾಡು. ಸಭೆಯವರಾದರೆಲ್ಲರನ್ನೂ ಕೂಡ ನೀನು ಆಶೀರ್ವಾದ ಮಾಡು ಸ್ವಾಮಿ. ಎಲ್ಲರ ಜೊತೆಯಾಗಿ ನೀನಿದ್ದುಕೊಂಡು ಆಶೀರ್ವಾದ ಮಾಡು ಕರ್ತನೆ. ಈ ದಿನ ಮತ್ತು ನಮ್ಮ ಮುಂದಿರುವಂತಹ ಈ ವಾರವನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತಾ ಇದ್ದೇವೆ. ನಿನ್ನ ಚಿತ್ತವಿರುವುದಾದ್ರೆ ಸ್ವಾಮಿ, ಆದಷ್ಟು ಬೇಗ ನಾವೆಲ್ಲರೊಟ್ಟಾಗಿ ಸಭೆಯಲ್ಲಿ ಅನ್ಯೋನ್ಯತೆಯಿಂದ ಬಂದು ಸ್ವಾಮಿ ನಿನ್ನನ್ನು ಸಂತೋಷದಿಂದ ಆರಾಧಿಸುವಂತಹ ಭಾಗ್ಯವನ್ನು ಮತ್ತೆ ನಿನ್ನವೆಲ್ಲರಿಗೂ ದಯಪಾಲಿಸಿಕೊಡುವುದಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ನಿನ್ನ ಕೃಪೆಯುಳ್ಳ ಹಸ್ತದಲ್ಲಿ ನಮ್ಮೆಲ್ಲರೂ ಒಪ್ಪಿಸಿಕೊಡುತ್ತಾ ಇದ್ದೇವೆ ಸ್ವಾಮಿ. ನೀನು ಆಶೀರ್ವಾದ ಮಾಡು, ನಮ್ಮ ಪ್ರಾರ್ಥನೆಯನ್ನು ಕೇಳಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ನಮ್ಮ ಮನೆಗಳಲ್ಲಿ ನೀನು ಮಾಡಿರುವುದಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ವಿಶೇಷವಾಗಿ ದೇವರೇ, ಈ ವಾರದಲ್ಲಿ ಮತ್ತು ಈ ದಿನದಲ್ಲಿ ಜನ್ಮದಿನವನ್ನು ಆಚರಿಸಿರುವಂತಹ, ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿರುವಂತಹ ಎಲ್ಲ ನಿನ್ನ ಪ್ರಿಯ ಮಕ್ಕಳನ್ನ ಕರೆಗಳಿಗೆ ಒಪ್ಪಿಸಿಕೊಡುತ್ತಾ ನಮ್ಮ ಈ ಪ್ರಾರ್ಥನೆಯನ್ನು ಕರ್ತನು ರಕ್ಷಕನಾದಂಥ ಯೇಸು ಸ್ವಾಮಿಯಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇವೆ ಪರಲೋಕ ತಂದೆಯಾದ ದೇವರೇ. ಆಮೇನ್. ನಿರ್ಗಮನಕ್ಕಾಗಿ ಹಾಡಿಕೊಳ್ಳುವ ಸಂಗೀತ 147ನೆಯ ಸಂಗೀತ, ಶುದ್ಧ ದಿವ್ಯ ಗ್ರಂಥವೇ ನನ್ನ ಶ್ರೇಷ್ಠ ದ್ರವ್ಯವೇ. ನಾವೆಲ್ಲರೂ ಒಟ್ಟಾಗಿ ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಾವು ಪರಿಶುದ್ಧವನ್ನು ಎಣಿಸಲ್ಪಡಲಿ, ರಾಜ್ಯವು ಬರಲಿ, ನಿಶ್ಚಿತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯ ಪಾಲಿಸಿ, ನಮಗೆ ತಪ್ಪು ಮಾಡಿದ್ರು ನಾವು ಕ್ಷಮಿಸಿದ್ರೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ಅದರ ಶೋಧನೆಗಳು ಸೇರಿಸಿ ಕೇಳಿಂದ ತಪ್ಪಿಸಿ. ರಾಜ್ಯವು ಬಲವು ಮಹಿಮೆಯು ನಿನ್ನದೇ. ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಕರ್ತನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯ ಬಿಡಲಿ. ಕರ್ತನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ನಿಮಗೆ ಶಾಂತಿಯನ್ನು ಅನುಗ್ರಹಿಸಲಿ. ಆಮೆನ್.